ಪಿ ನೇಮಕಾತಿ ಅಕ್ರಮ ಹಗರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ದರ್ಶನ್ ಗೌಡ ಕೇಸ್ನಲ್ಲಿ ಅಕ್ರಮ ಈಗಾಗಲೇ ದೃಢಪಟ್ಟಿದೆ ಎಫ್ ಎಸ್ ಎಲ್ ವರದಿಯಲ್ಲಿ ಸತ್ಯ ಸಹ ಬಹಿರಂಗ ಆಗಿರುವಂತಹದ್ದು ಪರೀಕ್ಷೆಯಲ್ಲಿ ಉತ್ತರವನ್ನ ಬರೆಯದೆ ರ್ಯಾಂಕ್ ಅನ್ನ ಪಡೆದುಕೊಂಡಿದ್ದ ದರ್ಶನ್ ಗೌಡ ಅನ್ನುವಂತಹದ್ದು ಎಫ್ ಎಸ್ ಎಲ್ ವರದಿಯಿಂದ ಬಹಿರಂಗ ಆಗಿರುವಂತಹದ್ದು ಪರೀಕ್ಷೆಯನ್ನ ಬರೆಯುವ ದಿನ ಸಂಪೂರ್ಣ ಗೊತ್ತಿದ್ದಂತಹ ಕೆಲವು ಉತ್ತರಗಳನ್ನ ಮಾತ್ರ ಈತ ಬರೆದಿದ್ದ ಉಳಿದ ಜಾಗದಲ್ಲಿ ಹಾಗೆ ಬಿಟ್ಟು ಉತ್ತರ ಪತ್ರಿಕೆಯನ್ನು ಕೊಟ್ಟು ಹೋಗಿದ್ದ ಇನ್ನು ನೇಮಕಾತಿ ವಿಭಾಗದಲ್ಲೇ ಉತ್ತರ ಪತ್ರಿಕೆ ತಿದ್ದಲಾಗಿದೆ ಇನ್ನು ಖಾಲಿ ಉತ್ತರವನ್ನ ಪತ್ರಿಕೆ ಕೊಟ್ಟಂತಹ ಹೋಗಿದಂತಹ ದರ್ಶನ್ ಗೌಡ ಆ ಈ ಮಾಹಿತಿಯನ್ನ ನೀಡಿರುವಂತಹದ್ದು ಒ ಎಂ ಆರ್ ಶೀಟ್ ನಂಬರ್ ಅನ್ನ ಈತ ತಿಳಿಸಿದ ನಂತರ ನೇಮಕಾತಿಯ ವಿಭಾಗದಲ್ಲಿ ಕೆಲಸ ಮಾಡುವವರ ಜೊತೆ ಡೀಲ್ ಅನ್ನು ನಡೆಸಿದ ಈ ದರ್ಶನ್ ಗೌಡ ಓರ್ವ ಮಧ್ಯವರ್ತಿ ಸಹ ಈ ಡೀಲ್ ನಲ್ಲಿ ಭಾಗಿಯಾಗಿದ್ದ ಅನ್ನುವಂಥದ್ದು ಆ ಮಧ್ಯವರ್ತಿ ಯಾರು ಅನ್ನುವಂಥದ್ದು ಈಗ ಮತ್ತಷ್ಟು ವರದಿಯಿಂದ ಬಹಿರಂಗ ಆಗಬೇಕಾಗಿದೆ ಸುಮಾರು ಎಂಬತ್ತು ಲಕ್ಷ ರೂಪಾಯಿ ಹಣವನ್ನ ಈತ ನೀಡಿದ್ದ ದರ್ಶನ್ ಗೌಡ ಏನಿದ್ದಾನೆ ಆ ಒ ಎಂ ಆರ್ ಶೀಟ್ ನಂಬರನ್ನು ಕೊಟ್ಟು ಜೊತೆಗೆ ಆ ಉತ್ತರವನ್ನ ಫಿಲ್ ಮಾಡುವಂತಹ ನಿಟ್ಟಿನಲ್ಲಿ ಮತ್ತೆ ರ್ಯಾಂಕ್ ಅನ್ನ ಪಡೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಒಂದಲ್ಲ ಎರಡಲ್ಲ ಕೇವಲ ಹತ್ತರಿಂದ ಹನ್ನೆರಡು ಹದಿಮೂರು ಲಕ್ಷ ಇಪ್ಪತ್ತು ಲಕ್ಷ ಅಲ್ಲ ಎಂಬತ್ತು ಲಕ್ಷ ರೂಪಾಯಿ ಹಣವನ್ನ ನೀಡಿದ್ದ ಈ ದರ್ಶನ್ ಗೌಡ ಇನ್ನು ಹಣ ಪಡೆದ ನಂತರ ದರ್ಶನ್ ಗೌಡನ ಉತ್ತರ ಪತ್ರಿಕೆಯನ್ನ ನೇಮಕಾತಿಯ ವಿಭಾಗದಲ್ಲಿ ತಿದ್ದಲಾಗಿತ್ತು ಬಳಿಕ ಕೀ ಆನ್ಸರ್ ಅನ್ನ ನೋಡಿ ಮತ್ತೆ ಕಾರ್ಬನ್ ಕಾಪಿಯನ್ನ ತಿದ್ದಿದ್ದ ಮುಂದೆ ಒಂದು ದಿನ ಏನಾದ್ರೂ ಆಗಬಹುದು ಅನ್ನೋದು ದರ್ಶನ್ಗೆ ಗೊತ್ತಿತ್ತು ಅದರಲ್ಲೂ ಕಲಬುರಗಿಯಲ್ಲಿ ಪಿ ಕೇಸ್ ದಾಖಲಾದ ಬಳಿಕ ಅಲರ್ಟ್ ಸಹ ಆಗಿದ್ದ ಈ ದರ್ಶನ್ ಗೌಡ ಕಾರ್ಬನ್ ಕಾಪಿಗೆ ಕೀ ಆನ್ಸರ್ ನಲ್ಲಿ ಎಷ್ಟು ಉತ್ತರಗಳು ಸರಿ ಇತ್ತು ಅಷ್ಟು ಉತ್ತರವನ್ನ ಈತ ತುಂಬಿದ್ದ ಇನ್ನು ಮೇಲ್ನೋಟಕ್ಕೆ ನೋಡಿದಂತಹ ಸಂದರ್ಭದಲ್ಲಿ ಓ ಆರ್ ಶೀಟ್ ಹಾಗೂ ಕಾರ್ಬನ್ ಕಾಪಿಗೆ ವ್ಯತ್ಯಾಸ ಏನು ಕಂಡು ಬರ್ತಾ ಇರಲಿಲ್ಲ ಇದು ಎಫ್ ಎಸ್ ಎಲ್ ವರದಿಯಲ್ಲಿ ಈಗ ಸತ್ಯ ಬಯಲಾಗಿರುವಂತಹದ್ದು ಎಫ್ ಎಸ್ ಎಲ್ ವರದಿಯ ಅನ್ವಯ ಕೇಸ್ ದಾಖಲು ಮಾಡಿ ಅರೆಸ್ಟ್ ಅನ್ನು ಸಹ ಮಾಡಿದ್ದಾರೆ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಮತ್ತಷ್ಟು ಅಕ್ರಮ ದಾರಿಯಿಂದ ಪಿ ಎಸ್ಐ ಹುದ್ದೆ ಗಿಟ್ಟಿಸಿಕೊಂಡಿದ್ದ ದೃಢಪಟ್ಟಿರುವಂತಹದ್ದು ನ್ಯೂಸ್